ಈ ವರ್ಷದ ಅಂತ್ಯದಲ್ಲಿ ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಚುನಾವಣೆಗೂ ಮುನ್ನವೇ ಆಡಳಿತಾರೂಢ ಬಿಜೆಪಿ ತೀವ್ರ ಮುಖಭಂಗವನ್ನು ಅನುಭವಿಸಿದೆ ಮಧ್ಯಪ್ರದೇಶದ ಬಿಜೆಪಿ ಹಾಲಿ ಶಾಸಕ ಮತ್ತು ಎಂಟು ಜಿಲ್ಲೆಗಳ ಇತರ ಒಂಬತ್ತು ನಾಯಕರು ಇತ್ತೀಚೆಗೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ ಶಿವಪುರಿ ಜಿಲ್ಲೆಯ ಕೋಲಾರಸ್ ಕ್ಷೇತ್ರದ ಶಾಸಕ ವೀರೇಂದ್ರ ರಘುವಂಶಿ ಅವರು ಇತ್ತೀಚೆಗಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದರು ಅವರು ಆಗಸ್ಟ್ ಮೂವತ್ತೊಂದರಂದು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ತಮ್ಮ ರಾಜೀನಾಮೆ ಪತ್ರದಲ್ಲಿ ಶಾಸಕರು ಬಿಜೆಪಿಯಲ್ಲಿನ ಗುಂಪುಗಾರಿಕೆ ಮತ್ತು ಭ್ರಷ್ಟಾಚಾರದ ಕುರಿತು ಆರೋಪ ಮಾಡಿದ್ದಾರೆ ಇನ್ನು ಎರಡನೇ ಪ್ರಮುಖ ನಾಯಕರಲ್ಲಿ ಧಾರ್ ಜಿಲ್ಲೆಯ ಬಿಜೆಪಿ ಮಾಜಿ ಶಾಸಕ ಭವರ್ ಸಿಂಗ್ ಶಿಖಾವತ್ ಮತ್ತು ಮೂರನೇ ನಾಯಕ ಸಾಗರ್ ಜಿಲ್ಲೆಯ ಚಂದ್ರಭೂಷಣ್ ಸಿಂಗ್ ಬುಂದೇಲಾ ಗುಡುರಾಜ್ ಸೇರಿದ್ದಾರೆ ಝಾನ್ಸಿಯಿಂದ ಎರಡು ಬಾರಿ ಸಂಸದ ಸಹ ಆಗಿದ್ದಾರೆ ಅವರು ಪಕ್ಷಕ್ಕೆ ಸೇರ್ಪಡೆಗೊಳ್ಳಲು ಗುಡ್ಡು ತವರು ಜಿಲ್ಲೆಯಿಂದ ಐದನೂರು ವಾಹನಗಳ ಬೆಂಗಾವಲು ಪಡೆಯೊಂದಿಗೆ ಆಗಮಿಸಿದ್ರು ಜೂನ್ನಲ್ಲಿ ಕೋಲಾರಸ್ ನಲ್ಲಿ ಸಿಂಧಿಯಾ ಅವರೊಂದಿಗೆ ಕೆಲಸ ಮಾಡುತ್ತಿದ್ದ ಶಿವಪುರಿ ಪ್ರಬಲ ವ್ಯಕ್ತಿ ಬೈಜನಾಥ್ ಸಿಂಗ್ ಯಾದವ್ ಅವರು ತಮ್ಮ ಹಲವಾರು ಬೆಂಬಲಿಗಳೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮರು ಸೇರ್ಪಡೆಯಾದರು ನಂತರ ಬಿಜೆಪಿ ಶಿವಪುರಿ ಜಿಲ್ಲಾ ಮಾಜಿ ಉಪಾಧ್ಯಕ್ಷರಾದ ರಾಕೇಶ್ ಗುಪ್ತಾ ಇನ್ನೊಬ್ಬ ಸಿಂಧಿಯಾ ನಿಷ್ಠಾವಂತ ಇದನ್ನು ಅನುಸರಿಸಿದ್ರು ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ ನಲ್ಲಿ ಸಿಂಧಿಯಾ ಇವರು ಇಪ್ಪತ್ತೆರಡು ಕಾಂಗ್ರೆಸ್ ಶಾಸಕರೊಂದಿಗೆ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದರು ಇದರ ಪರಿಣಾಮವಾಗಿ ರಾಜ್ಯದಲ್ಲಿ ಹಿಂದಿನ ಕಮಲ್ನಾಥ್ ನೇತೃತ್ವದ ಸರ್ಕಾರ ಪತ್ನವಾಯಿತು ಕಾಂಗ್ರೆಸ್ ಸೇರಿದ ಪ್ರಮುಖ ನಾಯಕರು ಝಾನ್ಸಿ ಕ್ಷೇತ್ರದಿಂದ ಎರಡು ಬಾರಿ ಸಂಸದರಾಗಿ ಗೆದ್ದಿರುವ ಸುಜನ್ ಸಿಂಗ್ ಬುಂದೇಲಾ ಅವರ ಪುತ್ರ ಗುಡ್ಡು ರಾಜ್ ಇತ್ತೀಚೆಗೆ ಸುಮಾರು ಐದನೂರು ವಾಹನಗಳ ಬೃಹತ್ ಮೆರವಣಿಗೆ ಮೂಲಕ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರು ಇದೇ ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಇತರರಲ್ಲಿ ಮಾಜಿ ರಾಜ್ಯ ಗೃಹ ಸಚಿವ ಉಮಾಶಂಕರ್ ಗುಪ್ತಾ ಅವರ ಸೋದರೆಳಿಯ ಡಾಕ್ಟರ್ ಆಶೀಶ್ ಅಗ್ರವಾಲ್ ಚದಿ ಲಾಲ್ ಪಾಂಡೆ ಶಿವಂ ಪಾಂಡೆ ಕಟ್ನಿ ಅವರು ಡಾ ಡಾಕ್ಟರ್ ಕೇಶವ್ ಯಾದವ್ ಮಹೇಂದ್ರ ಪ್ರತಾಪ್ ಸಿಂಗ್ ಅರವಿಂದ್ ಧಾಕಡ್ ಗುಣ್ ಜಿಲ್ಲೆಯ ಮಹಿಳಾ ನಾಯಕಿ ಅಂಶು ರಘುವಂಶಿ ಕೈ ಪಕ್ಷವನ್ನ ಸೇರಿದ್ದಾರೆ ಇದುವರೆಗೂ ಹಲವು ಬಿಜೆಪಿ ನಾಯಕರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದರೆ ಕೇಂದ್ರ ಸಚಿವ ಸಿಂಧಿಯಾ ಅವರ ಬೆಂಬಲಿಗರಾದ ಬೈಜನಾಥ್ ಯಾದವ್ ರಾಕೇಶ್ ಗುಪ್ತಾ ರಘುರಾಜ್ ಧಕಾಡ್ ಮತ್ತು ಶಿವಪುರಿ ಜಿಲ್ಲೆ ಪಂಚಾಯತ್ ಮಾಜಿ ಅಧ್ಯಕ್ಷ ಜಿತೇಂದ್ರ ಜೈನ್ ಗೋಟು ಕಾಂಗ್ರೆಸ್ ಸೇರಿದ್ದಾರೆ ಇಂದು ಕೂಡ ಒಂಬತ್ತು ಜನ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ